ಪ್ರೀತಿಗೆ ಹೊತ್ತು ಗೊತ್ತಿಲ್ಲ ಪ್ರೀತಿಗೆ ಕಾರಣ ಬೇಕಿಲ್ಲ ಬೆಸ್ಟ್ ಲವ್ ಸ್ಟೋರಿ ಲೈಲಾ ಮಜ್ನೋ ಸಲೀಮಾನ್ ಅರ್ಕಲ್ಲಿ ಇವರೆಲ್ಲ ಪ್ರೀತಿ ಪ್ರೇಮ ನೋಡಿದಾಗ ಹೌದಪ್ಪ ಇವ್ರ ಥರ ನಾವು ಬದುಕಬೇಕು ಭಾಳಷ್ಟು ಜನ ಮಾತಾಡ್ತಾ ಇರ್ತಾರೆ ಎಲ್ಲ ಫ್ರೆಂಡ್ ಜೊತೆ ಕೂತ್ಕೊಂಡಾಗ ಏಯ್ ಬಾರೋ ಆಂಟಿ ಲವರು ಏಯ್ ಆಂಟಿ ಲವರು ಅಂತ ಕರಿತಾರೆ ನೀ ನನಗೆ ನೋಡ್ತಾ ಇಲ್ಲ ನೀ ನನಗೆ ಪ್ರೀತಿ ಮಾಡ್ತಾ ಇಲ್ಲ ಅನ್ನೋ ಮಟ್ಟದಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಹೇಳ್ತಿರ್ತಾರೆ ಈ ವಯಸ್ಸಿನಲ್ಲಿ ಕಾಮ ಕ್ರೋಧ ಮದ ಮಸ್ತರಗಳನ್ನ ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಎಲ್ಲವನ್ನ ಕುಟುಂಬ ನಾವು ನೋಡಿದಾಗ ಸಮಾಜದಲ್ಲಿ ಇವರು ಏನು ಹೇಳಕ್ ಹೋಗ್ತಾ ಇದ್ದಾರೆ ಸಮಾಜದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿಕೊಂಡು ತಾನಾಯ್ತು ತನ್ನ ಸಂಸಾರವನ್ನ ಮಾಡ್ಬೇಕಾದಂತಹ ಹೆಣ್ಮಕ್ಳು ಕೆಟ್ಟ ದಾರಿಗಳನ್ನು ಹಿಡಿತಾ ಇದ್ದಾರೆ ಜವಾಬ್ದಾರಿಯನ್ನ ಹೊತ್ತಿರುವಂಥ ಯುವಕರು ತಪ್ಪು ದಾರಿಗಳನ್ನು ಹಿಡಿದು ಬೇರೆ ಬೇರೆ ಹಾದಿಗಳಲ್ಲಿ ನಡೆದು ತಾನು ಆಯ್ತು ತನ್ನ ಮರ್ಯಾದೆ ಆಯ್ತು ಇಡೀ ಕುಟುಂಬದ ಮರ್ಯಾದೆ ಅನ್ನ ಇತ್ತೀಚೆಗೆ ಹಾಳು ಮಾಡ್ತಾ ಇದ್ದಾರೆ ಕಷ್ಟಪಟ್ಟು ತಗೊಂಡಿರೋ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಮಲಿಕಾಶ್ ಪ್ರೀತಿಗೆ ಹೊತ್ತು ಗೊತ್ತಿಲ್ಲ ಪ್ರೀತಿಗೆ ಕಾರಣ ಬೇಕಿಲ್ಲ ಅನ್ನುವಂಥ ಈ ಸಾಂಗ್ಗಳನ್ನು ಈ ಪದಗಳನ್ನು ನಾವು ಕೇಳಿದಾಗ ಏನು ಅನ್ಸುತ್ತೆ ಅಯ್ಯೋ ಬೆಸ್ಟ್ ಲವ್ ಸ್ಟೋರಿ ಲೈಲಾ ಮಜ್ನು ಸಲೀಮಾನ್ ಆರ್ಕಲ್ಲಿ ಇವರೆಲ್ಲ ಪ್ರೀತಿ ಪ್ರೇಮ ನೋಡಿದಾಗ ಹೌದಪ್ಪ ಇವ್ರ ಥರ ನಾವು ಬದುಕಬೇಕು ಇವ್ರ ಥರ ಪ್ರೀತಿ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಇತ್ತೀಚಿನ ಯುವಕರು ಒಂದಿಷ್ಟು ಅವರ ಆಸೆ ನೋಡೋ ದೃಷ್ಟಿ ಸಾಕಷ್ಟು ಕಡೆ ಬದಲಾವಣೆ ಆಗಿದೆ ಅಂತಾನೆ ಅನಿಸ್ತಾ ಇದೆ ಯಾಕಂದ್ರೆ ಭಾಳಷ್ಟು ಜನ ಮಾತಾಡ್ತಾ ಇರ್ತಾರೆ ಎಲ್ಲ ಫ್ರೆಂಡ್ ಜೊತೆ ಕೂತ್ಕೊಂಡಾಗ ಏಯ್ ಬಾರೋ ಆಂಟಿ ಲವರು ಏಯ್ ಆಂಟಿ ಲವರು ಅಂತ ಕರೀತಾರೆ ಬಟ್ ಇವತ್ತು ನಡೆದಿರುವಂತಹ ಒಂದು ಘಟನೆ ನಿಜಕ್ಕೂ ಸಾಕಷ್ಟು ವಿಚಿತ್ರವಾದಂಥ ಘಟನೆ ಅಂತಲೇ ಹೇಳ್ಬೋದು ಯಾಕಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವಯಸ್ಸು ಆ ಯುವಕನಿಗೆ ಆ ವಿಜಯಲಕ್ಷ್ಮಿ ಅನ್ನೋವಂಥ ಒಂದು ಆಂಟಿ ಅವಳಿಗೆ ಒಂದು ಮೂವತ್ತೆರಡರಿಂದ ಮೂವತ್ತೈದು ವಯಸ್ಸು ಅನ್ಸುತ್ತೆ ಮೋಸ್ಟ್ಲಿ ಇವಾಗ ಆ ಯುವಕ ಕುಂದ್ಬಿಟ್ಟಿದ್ದಾನೆ ಯಾಕಂದ್ರೆ ಅವಾಯ್ಡ್ ಮಾಡ್ತಾ ಇದ್ದಳಂತೆ ಆಂಟಿ ಅವಳಿಗೆ ನೋಡಿ ಇವನಿಗೆ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ವಯಸ್ಸು ಆ ಆಂಟಿಗೆ ಮೂವತ್ತರಿಂದ ಮೂವತ್ತೆರಡು ವಯಸ್ಸು ಇದೆ ಹಾಗೆ ಸೊ ಇವರು ಯಾವ ರೀತಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನನಗೆ ನೋಡ್ತಾ ಇಲ್ಲ ನನಗೆ ಪ್ರೀತಿ ಮಾಡ್ತಾ ಇಲ್ಲ ಅನ್ನೋ ಮಟ್ಟದಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ ಆದರೆ ಆ ಅವಾಯ್ಡ್ ಅಷ್ಟಕ್ಕೆ ಮುಗಲಿಲ್ಲ ಇದು ಕೊಲೆ ಬಂದ್ಬಿಟ್ಟಿದೆ ರಾಯಚೂರು ಜಿಲ್ಲೆ ಲಿಂಗ್ಸೂರ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಬಹಳ ನೋತಾರ್ತಾ ಇದೆ ವಿಜಯಲಕ್ಷ್ಮಿ ಅನ್ನುವಂತ ಒಂದು ಆಂಟಿ ಸೊ ಏನಾಯ್ತು ಏನನ್ನೋದನ್ನ ನಾನು ನಿಮಗೆ ಕತೆ ಹೇಳ್ತಾ ಹೋಗ್ತೀನಿ ಆ ಹುಡುಗ ದೇವಣ್ಣ ಅಂತ ಹೆಸರಲ್ಲಿ ದೇವ್ರ ಹೆಸರಿಟ್ಕೊಂಡವನೆ ಮಾಡೋ ಕೆಲಸ ಮಾತ್ರ ಹಲ್ಕ ಕೆಲಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ರೀತಿ ಪದಗಳನ್ನು ಬಳಸ್ತಾ ಇದ್ರಲ್ಲಪ್ಪಾ ಅಂತ ಅನ್ಬೋದು ನೀವು ಯಾಕೆ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಆತ ಅತ್ತೆ ಅತ್ತೆ ಅಂತ ಸಲಗೇಲಿದ್ದ ಬಹಳಷ್ಟು ದಿನದಲ್ಲಿ ಸಲಗೇಲ ಇದ್ದ ಓಕೆ ಆಯಿತು ಬಟ್ ಮಾರ್ಚ್ ಹತ್ತನೇ ತಾರೀಕು ಈ ನಡೆದಿರುವಂಥ ಘಟನೆ ಇದು ರಾಯಚೂರು ಜಿಲ್ಲೆ ಲಿಂಗ್ಸೂರು ಪಟ್ಟಣದ ಎನ್ ಜಿಲ್ ಲಾಡ್ಜ್ ಬಳಿಯ ಪೊದೆಯಲ್ಲಿ ಮಹಿಳೆಯೊಬ್ಬಳು ಬರ್ಬರವಾಗಿ ಕೊಲೆ ಆಗಿಬಿಡ್ತಾಳೆ ಯಾರು ಅಂತ ನಾವು ನೋಡಿದಾಗ ವಿಜಯಲಕ್ಷ್ಮಿ ಅಲ್ಲೊಂದು ಆಧಾರ್ ಕಾರ್ಡ್ ಸಿಗುತ್ತೆ ಆ ಆಧಾರ್ ಕಾರ್ಡ್ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಸರ್ಚ್ ಮಾಡಿದಾಗ ಎಲ್ಲಿ ಅವಳು ಏನು ಕತೆ ಅಂತ ಗೊತ್ತಾದಾಗ ಮಸ್ಕಿ ತಾಲೂಕಿನ ಅಂಕುಶರ ದೊಡ್ಡಿ ಗ್ರಾಮದ ವಿಜಯಲಕ್ಷ್ಮಿ ಅಂತ ಅವಳು ಅವಳು ನಂತರ ಪೊಲೀಸರು ಮಾಹಿತಿ ಕಲೆ ಆಗ್ತಾರೆ ಅವರು ತ ತವ್ರ ಮನೆ ಬಂದ್ಬಿಟ್ಟು ಲಿಂಗಸೂರು ತಾಲೂಕಿನ ಎರಡೋಣ ಗ್ರಾಮ ಅಂತ ಆ ನಂತರ ಪೊಲೀಸರ ತನಿಖೆ ಆಗುತ್ತೆ ನಡೀತಾ ಇರುತ್ತೆ ಇಪ್ಪತ್ತೆರಡು ವಯಸ್ಸಿನ ಏನೋ ಯುವಕ ಇದನಲ್ಲ ಇವನು ದೇವಣ್ಣ ಅಂತ ಅವನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡ್ದಾಗ ಗೊತ್ತಾಗುತ್ತೆ ಏನಾಯ್ತು ಈ ಘಟನೆ ಕಳೆದ ಎರಡು ವರ್ಷಗಳ ಹಿಂದೆ ಸೋಮನಾಥ್ ಅನ್ನುವಂಥ ಪತಿ ಅಂದ್ರೆ ಎಂಟು ವರ್ಷದ ಹಿಂದೆ ವಿಜಯಲಕ್ಷ್ಮಿ ಅವರಿಗೆ ಮದುವೆ ಆಗಿರುತ್ತೆ ಮದುವೆ ಆದ ನಂತರ ತನ್ನ ಗಂಡನ ಮನೆಯಲ್ಲಿ ಸುಖ ಸಂಸಾರ ಗಂಡನ ಜೊತೆ ಬಹಳ ಪ್ರೀತಿ ಇಂದ ಇರ್ತಾರೆ ಈಗ ಒಂದು ಗಂಡು ಮಗು ಕೂಡ ಇದೆ ಸೊ ಇದೇ ಎರಡು ಮೂರು ತಿಂಗಳ ಹಿಂದೆ ಅವರು ಗಂಡ ಸಾವನ್ನಪ್ಪತ್ತಾರೆ ಸಾವನ್ನಪ್ಪಿದ ನಂತರ ಬಂದ್ಬಿಟ್ಟು ತವ್ರ ಮನೆಯಲ್ಲಿ ಜೀವನ ಮಾಡಿಕೊಂಡು ವಿಜಯಲಕ್ಷ್ಮಿಯವರು ತಮ್ಮ ಗಾರಿ ಕೆಲಸ ಆಯಿತು ತಾನಾಯ್ತು ತಮ್ಮ ಕೆಲಸ ಆಯಿತು ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ ಆದರೆ ಅಷ್ಟರಲ್ಲೇ ಅದೇ ಗ್ರಾಮದಲ್ಲೇ ಏನು ದೇವಣ್ಣ ಅಂತ ಇದ್ದಾನಲ್ಲ ಅವ್ನು ಪರಿಚಯ ಆಗುತ್ತೆ ಪರಿಚಯ ಒಂದಿಷ್ಟು ಸಲಿಗೆಯಲ್ಲಿ ಬೆಳೆಯುತ್ತೆ ಬೆಳೆದ್ಬಿಟ್ಟು ಪ್ರೀತಿ ಪ್ರೇಮ ಸ್ಟಾರ್ಟ್ ಆಗಿಬಿಡುತ್ತೆ ಮನೆಯಲ್ಲಿ ಯಾರೂ ಇಲ್ಲ ಸಮಯದಲ್ಲಿ ಬಂದುಬಿಟ್ಟು ಮೀಟ್ ಆಗೋದು ಸೊ ಅವರವರ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಅವರು ಇದನ್ನು ವಿಜಯಲಕ್ಷ್ಮಿ ಅಣ್ಣ ಚೌಡಪ್ಪ ಅಂತ ಇರ್ತಾರೆ ವಿಜಯಲಕ್ಷ್ಮಿ ಅಣ್ಣ ಚೌಡಪ್ಪ ಅವ್ರಿಗೆ ಗೊತ್ತಾಗುತ್ತೆ ಏ ದೇವಣ್ಣ ಹಿಂಗೆ ಕೆಲಸ ಮಾಡ್ತವನೇ ನಿಮ್ಮ ತಂಗಿ ಜೊತೆ ಹಾಗೆ ಹಿಂಗೆ ಅಂತ ಗೊತ್ತಾದಾಗ ಎರಡು ಮೂರು ಸಾರಿ ವಾರ್ನಿಂಗ್ ಕೂಡ ಕೊಡ್ತಾರೆ ವಾರ್ನಿಂಗ್ ಕೊಟ್ಟರೂ ಕೂಡ ದೇವಣ್ಣ ಸುಮ್ಮನಿರಲ್ಲ ಯಾಕಂದರೆ ಬಹಳಷ್ಟು ಜನ ಹೇಳ್ತಿರ್ತಾರೆ ಈ ವಯಸ್ಸಿನಲ್ಲಿ ಕಾಮ ಕ್ರೋಧ ಮದ ಮಸ್ತರ್ಗಳನ್ನು ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಬಟ್ ದೇವಣ್ಣ ನಿಲ್ಲಲ್ಲ ಎರಡು ಮೂರು ದಿನಗಳಿಂದ ಒಂದು ಎರಡು ಮೂರು ತಿಂಗಳು ವಿಜಯಲಕ್ಷ್ಮಿ ಏನು ಮಾಡಿಬಿಡ್ತಾರೆ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನು ಇವನು ವಾರ್ನಿಂಗ್ ಮಾಡಿದ್ರು ಕೂಡ ಇವನು ಕೇಳೋದಿಲ್ಲ ಅವಾಗ ಚೌಡಪ್ಪ ಏನು ಮಾಡ್ತಾನೆ ವಿಜಯಲಕ್ಷ್ಮಿಗೆ ಬಂದ್ಬಿಟ್ಟು ಮನ ಬಂದಂಗೆ ಹೊಡೆದು ಬಿಡ್ತಾನೆ ಏನು ನೀನು ನಮ್ಮ ಮನೆ ಮರ್ಯಾದೆ ತೆಗಿತಾ ಇದೆಯಾ ತಂಗಿ ಇದೆಯಾ ಅಂತ ಬಿಡ್ತಾ ಇದ್ದೀನಿ ಈ ರೀತಿ ಕೆಲಸಗಳನ್ನು ಮಾಡಬೇಡ ಈತ ಸೋಮನಾಥನವರು ಗಂಡ ಅತ್ಕೀರ್ ಹೋಗ್ಬಿಟ್ಟು ವಿಜಯಲಕ್ಷ್ಮಿ ತಮ್ಮ ಜೀವನವನ್ನ ತಮ್ಮ ತವರು ಮನೆಯಲ್ಲಿ ಮಾಡ್ತಾ ಇದ್ದಾಳೆ ಬಟ್ ಆದ್ರೆ ಇದೀಗ ಈ ಒಂದು ಘಟನೆ ಈ ಒಂದು ಘಟನೆಯಿಂದಾಗಿ ಇಡೀ ಲಿಂಗಸೂರು ಒಂದು ಕಡೆ ತಲೆ ತೆಗೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಹುಶಃ ವಿಜಯಲಕ್ಷ್ಮಿ ಚೌಡಪ್ಪ ಇಬ್ರು ಕೂಡ ಅಣ್ಣ ತಂಗಿ ಯಾವಾಗ ದೇವಣ್ಣನ ವಾರ್ನಿಂಗ್ ಮಾಡಿದ್ರು ವಾರ್ನಿಂಗ್ ಕೇಳಲಿಲ್ಲ ದೇವಣ್ಣ ಮನ ಬಂದಂಗೆ ಅವನು ಬರ್ತಿರ್ತಾನೆ ಹೋಗ್ತಿರ್ತಾನೆ ಅದೆಲ್ಲವೂ ಕೂಡ ಒಂದು ರೀತಿ ಸಾಕ್ತಾ ಇರುತ್ತೆ ಯಾವಾಗ ವಿಜಯಲಕ್ಷ್ಮಿಯವರು ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಬೇರೆ ಊರಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಮೀಟ್ ಆಗೋಣ ಅವರಿಗೆ ಮೀಟ್ ಆಗಿಬಿಟ್ಟು ಮಾತಾಡೋಣ ಯಾಕೆ ನನಗೆ ನೀನು ಅವಾರ್ಡ್ ಮಾಡ್ತಾಯಿದ್ದೀಯಾ ಅಂತ ಕೇಳೋಣ ಅಂತ ದೇವಣ್ಣ ಏನು ಮಾಡ್ತಾನೆ ದೇವಸ್ಥಾನಕ್ಕೆ ಹೋಗ್ತಾನೆ ವಿಜಯಲಕ್ಷ್ಮಿ ಜೊತೆ ಮಾತಾಡ್ತಾನೆ ಎಲ್ಲ ಆಗುತ್ತೆ ಲಿಂಗಸೂರಿನ ಒಂದು ಪೊದೆ ಇರುತ್ತೆ ಆ ಪೊದೆಯಲ್ಲಿ ವಿಜಯಲಕ್ಷ್ಮಿಯನ್ನು ಕರ್ಕೊಂಡೋಗಿ ತಾನು ಯಾಕೆ ನನಗೆ ಎರಡು ತಿಂಗಳಿಂದ ನೀನು ಅವಾರ್ಡ್ ಮಾಡ್ತಾ ಇದೆಯಾ ಹೇಳು ಅಂತ ವಿಜಯಲಕ್ಷ್ಮಿ ಹೇಳಿದಾಗ ಅಲ್ಲ ನಮ್ಮ ಅಣ್ಣನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಈ ವಿಷಯ ಚೋಡಪ್ಪಣ್ಣ ಬಿಡ್ತಾ ಇಲ್ಲ ನನಗೆ ಒಡಿತಾ ಇದ್ದಾನೆ ಹಾಗೆ ಹೀಗೆ ಹೇಳ್ಬಿಟ್ಟು ಇವನಿಗೆ ದೇವಣ್ಣನಿಗೆ ಕೋಪ ತಾಳಲ್ಲ ಏನು ಮಾಡಿಬಿಡ್ತಾನೆ ಪಕ್ಕದಲ್ಲಿರೋ ಕಲ್ತೊಂದು ವಿಜಯಲಕ್ಷ್ಮಿ ತಲೆ ಮೇಲೆ ಹಾಕಿಬಿಡ್ತಾನೆ ವಿಜಯಲಕ್ಷ್ಮಿ ಅಷ್ಟಾದರೂ ಕೂಡ ಸಾಯಲಿಲ್ಲ ಅವಳ ಹುಟ್ಟಿರುವಂಥ ಸೀರೆ ತೆಗೆದುಕೊಂಡು ಅವಳ ಕುತ್ತಿಗೆಗೆ ಹಾಕಿ ಸಾಯಿಸಿಬಿಡ್ತಾನೆ ಸಾಯಿಸೋದ್ ಸಾಯ್ಸನ್ ಗುರು ಇವನು ಎಲ್ಲಿ ಯಾರು ವಿಜಯಲಕ್ಷ್ಮಿ ಯಾರು ಚೌಡಪ್ಪ ಯಾರು ಈ ದೇವಣ್ಣ ಎಲ್ಲವನ್ನ ಕುಟುಂಬ ನಾವು ನೋಡಿದಾಗ ಸಮಾಜದಲ್ಲಿ ಇವ್ರು ಏನು ಹೇಳೋಕೆ ಹೋಗ್ತಾ ಇದ್ದಾರೆ ಹೋಗಲಿ ಮೂವತ್ತೆರಡರಿಂದ ಮೂವತ್ತೆರಡು ವಯಸ್ಸು ವಿಜಯಲಕ್ಷ್ಮಿ ಅವರಿಗೆ ಇವನಿಗೆ ಇಪ್ಪತ್ತೆರಡು ವಯಸ್ಸು ಈ ರೀತಿ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಡೀತಾ ಇದ್ದಾವೆ ಸಮಾಜಕ್ಕೆ ಮಾದರಿ ಆಗಬೇಕಾದಂಥ ಯುವಕರು ತಪ್ಪು ದಾರಿ ಹಿಡಿತಾ ಇದ್ದಾರೆ ಸಮಾಜದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿಕೊಂಡು ತಾನಾಯ್ತು ತನ್ನ ಸಂಸಾರವನ್ನ ಮಾಡಬೇಕಾದಂಥ ಹೆಣ್ಮಕ್ಳು ಕೆಟ್ಟ ದಾರಿಗಳನ್ನ ಹಿಡಿತಾ ಇದ್ದಾರೆ ಸೊ ಆ ಎಲ್ಲವನ್ನ ಬಿಟ್ಟು ತಾನಾಯ್ತು ತನ್ನ ಕುಟುಂಬಗಳನ್ನ ನಿರ್ವಹಣೆ ಮಾಡಬೇಕಾದಂಥ ಜವಾಬ್ದಾರಿಯನ್ನು ಹೊತ್ತಿರುವಂಥ ಯುವಕರು ತಪ್ಪು ದಾರಿಗಳನ್ನ ಹಿಡಿದು ಬೇರೆ ಬೇರೆ ಹಾದಿಗಳಲ್ಲಿ ನಡೆದು ತಾನಾಯ್ತು ತನ್ನ ಮರ್ಯಾದೆ ಆಯಿತು ಇಡೀ ಕುಟುಂಬದ ಮರ್ಯಾದೆಯನ್ನು ಇತ್ತೀಚೆಗೆ ಹಾಳು ಮಾಡ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ತನ್ನ ಕುಟುಂಬದ ಮರ್ಯಾದೆಯನ್ನ ಯಾವುದೇ ಯುವಕರಾಗಿರ್ಬೋದು ಯುವತಿ ಆಗಿರ್ಬೋದು ಮನೆ ಹೆಣ್ಮಗಳಾಗಿರ್ಬೋದು ಕಳಿಬಾರ್ದು ಅನ್ನೋದೇ ನಮ್ಮ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ